ಕಮಿಟ್ಮೆಂಟ್, ಕನ್ಸಿಸ್ಟೆನ್ಸಿ, ಕ್ಲಾಸ್, ಈ ಮೂರು ಗುಣಗಳು ಮೇಳೈಸಿದ ಹೆಸರೇ ರಾಹುಲ್ ದ್ರಾವಿಡ್. ನಮಸ್ಕಾರ ವೀಕ್ಷಕರೇ, ಕ್ಯಾಚ್ ಇಟ್ ಕ್ರೀಡಾ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕ್ರಿಕೆಟ್ ಜಗತ್ತಿನ ಗೋಡೆ ಅಂತ ಕರೆಸ್ಕೊಳ್ಳೋ ರಾಹುಲ್ ದ್ರಾವಿಡ್ ಅವರ ಜನ್ಮದಿನ. ಹ್ಯಾಪಿ ಬರ್ಡೇ ರಾಹುಲ್. ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಈ ಒಂದು ಸುಂದರವಾದ ಗೋಡೆ, ಅದು ರಾಹುಲ್ ದ್ರಾವಿಡ್ ಅವರ ಸಾಧನೆಯ ಕಥೆಯನ್ನು ಹೇಳುವಂತಹ ಗೋಡೆ. ಈ ಗೋಡೆಯನ್ನು 10,000 ಬ್ಲಾಕ್ ಅಂದರೆ ಇಟ್ಟಿಗೆಯಿಂದ ಕಟ್ಟಿದ್ದಾರೆ. ಅದು ಅವರು ಏಕದಿನ ಕ್ರಿಕೆಟ್ ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ಗಳಿಸಿರುವಂತಹ 10,000 ರನ್ಗಳನ್ನು ಪ್ರತಿನಿಧಿಸುತ್ತೆ. ಅವರ ಒಂದು ಅದ್ಭುತವಾದ ಬ್ಯಾಟಿಂಗ್, ತಾಳ್ಮೆಯ ಬ್ಯಾಟಿಂಗ್ನಿಂದಾಗಿಯೇ ಅವರು ಗೋಡೆ ಅಂತ ಹೆಸರಾದವರು. ಆಪ್ತ ವಲಯದಲ್ಲಿ ಜಾಮಿ ಅಂತ ಕರೆಸ್ಕೊಳ್ಳೋರು. ಅವರು ಹಲವಾರು ದಾಖಲೆಗಳನ್ನು ಮಾಡಿದ್ದಾರೆ. ಈ ಒಂದು ಗೋಡೆಯನ್ನು ಕಟ್ಟಿದ್ದು, ವಿನ್ಯಾಸಗೊಳಿಸಿದ್ದು ಬೇರೆ ಯಾರೂ ಅಲ್ಲ, ರಾಹುಲ್ ದ್ರಾವಿಡ್ ಅವರ ತಾಯಿ ವಾಸ್ತುಶಾಸ್ತ್ರ ವಿನ್ಯಾಸಕಿಯಾಗಿದ್ದವರು ಪುಷ್ಪ ಅವರು. ಇದನ್ನು ಸಚಿನ್ ತೆಂಡೂಲ್ಕರ್ ಅವರೇ ಉದ್ಘಾಟನೆ ಮಾಡಿದರು. ಆಗ ರಾಹುಲ್ ದ್ರಾವಿಡ್ ಅವರು ಈ ಹಂತಕ್ಕೆ ಬೆಳೆಯೋದಕ್ಕೆ ಅವರು ಮಾಡಿದಂಥ ಪರಿಶ್ರಮ, ಬಾಲ್ಯದಲ್ಲಿ ಅವರಿಗೆ ಸಿಕ್ಕಂಥ ತರಬೇತಿ ಬಹಳ ರೋಚಕವಾದದ್ದು, ಸ್ವಾರಸ್ಯಕರವಾದದ್ದು. ಅದರ ಒಂದೇ ಒಂದು ಘಟನೆಯನ್ನು ಅವರು ಒಂದು BUCC ಕಾರ್ಯಕ್ರಮದಲ್ಲಿ ಹೇಳಿದರು, ಅದನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋತೀನಿ. ಈಗ ರಾಹುಲ್ ಬ್ಯಾಟಿಂಗನ್ನು ನಾವು ನೋಡಿದ್ದೇವೆ, ಅವರ ಅದ್ಭುತವಾದ ಫೀಲ್ಡಿಂಗನ್ನು ನಾವು ನೋಡಿದ್ದೇವೆ, ಜೊತೆಗೆ ಅವರು ಹಲವಾರು ಪಂದ್ಯಗಳಲ್ಲಿ ಭಾರತ ತಂಡಕ್ಕೆ ವಿಕೆಟ್ ಕೀಪಿಂಗನ್ನು ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಅವರು ವಿಕೆಟ್ ಕೀಪಿಂಗ್ನ ಮೂಲ ಪಾಠ ಶುರುವಾಗಿದ್ದು ಕೂಡ ಬೆಂಗಳೂರಲ್ಲಿ. ಅದು ಹೆಂಗೆ ಅಂತಂದರೆ, ಅವ್ರ ಮಾತಲ್ಲೇ ಹೇಳ್ತಾರೆ ಅವರು. ಹೋದ ವರ್ಷ ಒಂದು BUCC ಕಾರ್ಯಕ್ರಮದಲ್ಲಿ ಅವರು ಈ ವಿಷಯನ ಹಂಚ್ಕೊಂಡಿದ್ರು ನಮ್ಮ ಜೊತೆಗೆಲ್ಲ. BUCC ಕ್ಲಬ್ ಪರವಾಗಿ ಅವರು ಆಡ್ತಾ ಇರ್ತಾರೆ. ಅದೇ ತಂಡದಲ್ಲಿ ವಿಶ್ವಕಪ್ ವಿಜೇತ 1983 ಏನು ನಮ್ಮ ಇಂಡಿಯಾ ವಿಶ್ವಕಪ್ ಗೆಲ್ತು, ಅದರಲ್ಲಿ ಆಡಿದಂತಹ ವಿಕೆಟ್ ಕೀಪರ್ ಸೈಯದ್ ಕಿರ್ಮಾನಿ ಅವರು, ಇನ್ನೊಬ್ಬ ವಿಶ್ವವಿಖ್ಯಾತ ವಿಕೆಟ್ ಕೀಪರ್ ಸದಾನಂದ ವಿಶ್ವನಾಥ್ ಅವರು ಕೂಡ ಆ ತಂಡದಲ್ಲಿ ಇರ್ತಾರೆ. ಅವರು ಬಹಳ ಹಿರಿಯರು ರಾಹುಲ್ ದ್ರಾವಿಡ್ಗೆ. ರಾಹುಲ್ ದ್ರಾವಿಡ್ಗೆ ಅವಾಗ ಇನ್ನೂ 16 ವರ್ಷ ಅಷ್ಟೇ. ಅವರಿಬ್ಬರು ಮನಸ್ಸು ಮಾಡಿದರೆ ತಾವೇ ಕೀಪಿಂಗ್ ಮಾಡ್ಬೋದಿತ್ತು, ಬ್ಯಾಟಿಂಗು ಮಾಡ್ಬೋದಿತ್ತು, ಆಡ್ಬೋದಿತ್ತು. ಆದರೆ ರಾಹುಲ್ ಹೇಳ್ತಾರೆ, ಅವತ್ತಿನ ಪಂದ್ಯದಲ್ಲಿ ವಿಕೆಟ್ ಕೀಪರ್ ಗ್ಲೌಸನ್ನು ನನಗೆ ಕೊಟ್ಟರು, ಅವರಿಬ್ಬರು ನನ್ನನ್ನು ವಿಕೆಟ್ ಕೀಪರ್ ಆಗಿ ರೆಡಿ ಮಾಡಿದರು, ಅವರು ಹೊರಗೆ ಫೀಲ್ಡಿಂಗ್ ಮಾಡಿದರು. ಇದು ಹಿರಿಯರು ಕಿರಿಯರನ್ನು ಬೆಳೆಸುವ ಪರಿ. ಕರ್ನಾಟಕದ ಕ್ರಿಕೆಟ್ ಪರಂಪರೆಯನ್ನು ಯುವ ಆಟಗಾರರಿಗೆ ಹಸ್ತಾಂತರಿಸುವ ಒಂದು ಪ್ರಕ್ರಿಯೆ ಆಗಿತ್ತು ಅದು. ಅಂತಹ ಒಂದು ದೊಡ್ಡದಾದ ಜವಾಬ್ದಾರಿ ನನ್ನ ಬೆನ್ನಿಗೆ ಇತ್ತು, ಆದ್ದರಿಂದ ನಾನು ಜವಾಬ್ದಾರಿಯುತವಾಗಿ ಆಡಿ ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯವಾಯಿತು. ಕರ್ನಾಟಕದ ಕ್ರಿಕೆಟ್ ಎಷ್ಟು ಶ್ರೀಮಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಕು. ನಾವು ಕರ್ನಾಟಕದ ಕ್ರಿಕೆಟಿಗರು ಎಲ್ಲೇ ಹೋದರೂ ಈ ಒಂದು ಪರಂಪರೆಯನ್ನು ನೆನಪಿಟ್ಟುಕೊಂಡು ಆಡಿದರೆ ನಮಗೆ ಯಶಸ್ಸು ಖಚಿತ ಅಂತ ರಾಹುಲ್ ಅವತ್ತು ಹೇಳ್ತಾರೆ. ಎಷ್ಟು ನಿಜ ಅಲ್ವಾ? ರಾಹುಲ್ ಸ್ವತಃ ಒಂದು ಉದಾಹರಣೆಯಾಗಿ ಸಚಿನ್ ತೆಂಡೂಲ್ಕರ್, ರಿಕಿ ಪಾಂಟಿಂಗ್ ಅಂತಹ ದಿಗ್ಗಜ ಬ್ಯಾಟ್ಸ್ಮನ್ಗಳ ಸಾಲಿನಲ್ಲಿ ಗುರುತಿಸಿಕೊಳ್ಳುವಂತಹ ಸಾಧನೆ ಮಾಡಿದ ಸಾಧಕ ಕರ್ನಾಟಕದ ಕ್ರಿಕೆಟನ್ನು ಪ್ರತಿನಿಧಿಸ್ತಾರೆ. ಕರ್ನಾಟಕದ ಶ್ರೀಮಂತ ಕ್ರಿಕೆಟ್ ಪರಂಪರೆಯನ್ನು ವಿಶ್ವ ಮಟ್ಟಕ್ಕೆ ಬೆಳೆಸಿದಂಥವರಲ್ಲಿ ರಾಹುಲ್ ದ್ರಾವಿಡ್ ಕೂಡ ಬಹುಮುಖ್ಯವಾದ ಆಟಗಾರ. ಅವರು ತಾವು ಬೆಳೆದು ಬಂದ ದಾರಿಯನ್ನು ಮರೆಯಲಿಲ್ಲ, ಬೆಳೆಸಿದವರನ್ನು ಮರೆಯಲಿಲ್ಲ. ಅದರಿಂದಾಗಿ ಅವರು ಬಹಳ ದೊಡ್ಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಒಬ್ಬ ಕ್ರಿಕೆಟಿಗನಾಗಿ, ಜೊತೆಗೆ ಒಬ್ಬ ಕೋಚಾಗಿ ಬಹಳ ಒಂದು ಸ್ಟ್ರಾಂಗ್ ಆದಂತಹ ಒಂದು ಯುವ ಪಡೆಯನ್ನು ಅವರು ಕಟ್ಟಿದ್ದಾರೆ. ಅದರಿಂದಾಗಿ 19 ವರ್ಷದೊಳಗಿನ ಒಂದು ಕ್ರಿಕೆಟ್ ತಂಡ ಏನಿದೆ ಭಾರತದ್ದು, ವಿಶ್ವಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಅದೇ ತಂಡದ ಪೃಥ್ವಿ ಶಾ, ಶುಭಮಿನ್ ಗಿಲ್ ಅಂತವರು ಈಗ ಭಾರತ ತಂಡಕ್ಕೆ ಆಡ್ತಾ ಇದ್ದಾರೆ. ಈಗ NCA ಮುಖ್ಯಸ್ಥರಾಗಿಯೂ ಕೂಡ ರಾಹುಲ್ ದ್ರಾವಿಡ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಷ್ಟೆಲ್ಲ ಸಾಧನೆಗೆ ಅವರು ಬಾಲ್ಯದಿಂದಲೇ ರೂಢಿಸಿಕೊಂಡಂಥ ಶಿಸ್ತು ಮತ್ತು ತಾವು ಯಾರ ಜೊತೆಗೆ ಆಡಿದ್ದಾರೆ ಅಂತಹ ಹಲವು ಕರ್ನಾಟಕದ ದಿಗ್ಗಜರ ಒಂದು ನಡವಳಿಕೆಯನ್ನು, ಗುಣಗಳನ್ನು ಅವರು ಕಲ್ತ್ಕೊಂಡು ಆ ಒಂದು ಸರಳತೆಯನ್ನು ತಮ್ಮೊಂದಿಗೆ ಸದಾ ಇಟ್ಕೊಂಡು ಅವರು ಕ್ರಿಕೆಟ್ನ ಗೋಡೆ ಆಗುವಷ್ಟರ ಮಟ್ಟಿಗೆ, ಅಷ್ಟು ದೊಡ್ಡ ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ. ಇದು ರಾಹುಲ್ ದ್ರಾವಿಡ್ ಅವರ ಬಗ್ಗೆ ಇರುವ ಒಂದು ಸಣ್ಣ
ಕತೆ ಅಷ್ಟೇ. ಇಂತಹದೇ ಇನ್ನಷ್ಟು ಸ್ವಾರಸ್ಯಗಳ ಜೊತೆಗೆ, ವಿಶೇಷ ವಿಷಯಗಳ ಜೊತೆಗೆ ಪ್ರಜಾವಾಣಿ ಕ್ಯಾಚ್ ಇಟ್ ಕ್ರೀಡಾ ಕಥೆಗಳು ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾವಾಣಿ.net. ನಮಸ್ಕಾರ.